ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀಮಾನ್ ಸಂಜೀವ್ ರೆಡ್ಡಿಯವರು ಮತ್ತು ಎಲ್ಲ INTC ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೊಂಡು ಇವತ್ತು ನನಗೆ ಈ ಜವಾಬ್ದಾರಿ ಸ್ಥಾನ ಕೊಟ್ಟಿದ್ದಾರೆ. ಈ ಜವಾಬ್ದಾರಿ ಸ್ಥಾನ ಕೊಡೋದಕ್ಕೆ ನಮ್ಮ ರಾಜ್ಯ APCC ಅಧ್ಯಕ್ಷರಾದ ಶ್ರೀಮಾನ್ DK ಶಿವಕುಮಾರ್ ಅವರು ಭಾಳಷ್ಟು ಸಮ ತಗೊಂಡು ನನಗೆ ಪತ್ರ ಕೊಟ್ಟು ಮತ್ತು ಅವ್ರಿಗೆ ದೂರವಾಣಿ ಮುಖಾಂತರ ಮಾತಾಡಿ ಮತ್ತು ಸಿದ್ದರಾಮಯ್ಯ ಸಾರು, ಖರ್ಗೆ ಸಾರು, ಹರಿಪ್ರಸಾದ್ ಅವರು, ಎಲ್ಲ ರಾಜ್ಯದ ಎಲ್ಲ ನಾಯಕರು ನನಗೆ ಭಾಳಷ್ಟು ಸಹಕಾರ ಕೊಟ್ಟು ಸ್ಥಾನನ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಈ ಜವಾಬ್ದಾರಿನ ನಾನು ಆದಷ್ಟು ಮಟ್ಟಿಗೆ ನಿಭಾಯಿಸಿಕೊಂಡು ಎಲ್ಲರನ್ನ ಸಹಕಾರ ಕೊಟ್ಟು ರಾಜ್ಯ INTC ಬಲಪಡಿಸುವಂಥ ಒಂದು ಶಕ್ತಿ ನನ್ನ ಕಾರ್ಮಿಕರಿಗೆ ಕೊಡ್ತಾರೆ ಅಂತ ಒಂದು ಬಲವಾದ ನಂಬಿಕೆ ನಮಗೆ ಇದೆ. ಹಾಗಾಗಿ ನಮ್ಮ ಎಲ್ಲ ರಾಜ್ಯ ನಾಯಕರಾದಂಥ ಎಲ್ಲ ಪುರೋಹಿತರು, ಶಾಮನ್ ರೆಡ್ಡಿಯವರು, ಆಲಿಯವರು, ಮತ್ತು ಕೃಷ್ಣ ಪುಟ್ಸ್ವಾಮಿ ಅವರು, ಹುಸೇನ್ ವಿಜಯ್ ಬಾಬು, ಸಾಕಷ್ಟು ನಾಯಕರಿದ್ದಾರೆ. ಈಗ ಹೇಳ್ತಾ ಹೋದರೆ ಆಗಲಿಲ್ಲ. ಮತ್ತು ಅಂದಿನ ಅಧ್ಯಕ್ಷರಾದ ಶ್ರೀಮಾನ್ ಪ್ರಕಾಶಮ್ಮವರು, ರಾಕೇಶ್ ಮಲ್ಲಿಯವರು, ಶಾಂತ್ ಕುಮಾರ್ ಅವರು, ಅವರೆಲ್ಲ ಮಾರ್ಗದರ್ಶನದಲ್ಲಿ ನಾನೇ INTC ಅಂತೇಳಿ ನನಗೆ ಭಾಳಷ್ಟು ಭರವಸೆ ಇದೆ. ಈ INTC ಕೂಡ ರಾಜ್ಯಾಧ್ಯಕ್ಷರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಭಾಳ ದೊಡ್ಡ ಜವಾಬ್ದಾರಿ. ಯಾಕಂದರೆ ಇದರಲ್ಲಿ ಎಲ್ಲ ಥರದ ಕಾರ್ಮಿಕರು ಇದರಲ್ಲಿ ಬರ್ತಾರೆ. ಈ ಕಾರ್ಮಿಕರಿಗೆ ಸಹಾಯ ಮಾಡುವಂಥ ಒಂದು ಇದು ಯಾವುದು ಅಂದರೆ ಅದು INTC ಮತ್ತು ಕಾರ್ಮಿಕ ಘಟಕ. ಈ ಇದರಲ್ಲಿ ಇರ್ತಕ್ಕಂಥ ಕಾರ್ಮಿಕ ವಿಭಾಗದಲ್ಲಿ ಇರ್ತಕ್ಕಂಥ ನಾಯಕರುಗಳು ನಮಗೆ ಸಹಕಾರ ಕೊಟ್ಟರೆ ಮತ್ತು ಅವ್ರ ಮಾರ್ಗದರ್ಶನ ಕೊಟ್ಟರೆ ನಾವು ಕಾರ್ಮಿಕ ವಿಭಾಗದವ್ರಿಗೆ ಮತ್ತು ಕೂಲಿ ಕಾರ್ಮಿಕರ ಕಟ್ಟಡ ಕಾರ್ಮಿಕರು ಅವ್ರಿಗೆ ಸಾಕಷ್ಟು ಸಹಾಯ ಮಾಡ್ಬೋದು ಅಂತೇಳಿ ಒಂದು ನಂಬಿಕೆ ನನಗಿದೆ. ಹಾಗಾಗಿ ಈ ನಂಬಿಕೆನ ನಾನು ಹಂಚಿಕೊಂಡು ಜನರ ಒಂದು ಭರವಸೆನ ಈಡೇರಿಸ್ತೀನಿ ಅನ್ನೋ ಒಂದು ನಂಬಿಕೆ ನನಗಿದೆ. ಯಾಕಂದರೆ ನನಗಿರುವಂಥ ನಂಬಿಕೆ ಏನಂದರೆ ನನ್ನ ಜೊತೆ ಇರ್ತಕ್ಕಂಥ ಎಲ್ಲ ನನ್ನ ಕಾರ್ಮಿಕ ಮಿತ್ರರು ಮತ್ತು ನಮ್ಮ ರಾಜ್ಯ INTC ಎಲ್ಲ ಹಿಂದಿನ ಪದಾಧಿಕಾರಿಗಳು ಯಾರಿದ್ದರೂ ಅವ್ರ ಸಹಕಾರ ನಾನು ಕೇಳ್ಕೊಳ್ತೀನಿ. ಅವ್ರ ಸಹಕಾರ ಇಟ್ಕೊಂಡು ನಾನು INTC ರಾಜ್ಯಾಧ್ಯಕ್ಷ ಜವಾಬ್ದಾರಿಯನ್ನು ನಿಭಾಯಿಸ್ತೀನಿ ಅನ್ನೋ ಒಂದು ಧೈರ್ಯ ನನಗೆ.